ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾ ಇವತ್ತ ಫೌಂಡೇಶನ್ ಹೆಂಗೆ ಸೆಟ್ ಮಾಡ್ಕೋದು ಹೌ ಟು ಸೆಟ್ ಫೌಂಡೇಶನ್ ಆನ್ ಸ್ಕಿನ್ ಅಂತ ಹೇಳಿ ತೋರಿಸ್ತು ಈ ಫೌಂಡೇಶನ್ನ ನಾನು ಹೆಂಗೆ ಉಪಯೋಗ ಮಾಡ್ಕೋದು ಅಂತೇಳಿ ನಾನು ನಿಮಗೆ ತೋರ್ಸೋಕೆ ಬಂದೇನಿ ಫೌಂಡೇಶನ್ ಅನ್ನು ಅಂದಮೇಲೆ ಫಸ್ಟ್ ನಮ್ಮ ತಲೆಗೆ ಬರೋ ಫೌಂಡೇಶನ್ ಯಾವುದಂದ್ರೆ ಲ್ಯಾಕ್ಮಿ ಫೌಂಡೇಶನ್ ಯಾಕಂದರೆ ಇದು ಅಫೋರ್ಡೆಬಲ್ ರೇಟಾಗ ಸಿಗ್ತೈತೆ ನಾನು ಮತ್ತು ನಾವೀಗ ಎಷ್ಟು ದುಡ್ಡು ಕೊಟ್ಟು ಫೌಂಡೇಶನ್ ತೊಗೊಂಡಿದ್ರೂ ಅವು ಸರಿಯಾಗಿ ಸೆಟ್ ಮಾಡ್ಕೊಲಿಕ್ಕೆ ಫೌಂಡೇಶನ್ ಅದೇನು ಯೂಸ್ ಆಗಂಗಿಲ್ಲ ಅದನ್ನ ಹೆಂಗೆ ಸೆಟ್ ಹೇಳಿ ನಮ್ಗೆ ಗೊತ್ತಿರ್ಬೇಕು ಫಸ್ಟ್ ಸ್ಕಿನ್ ಮ್ಯಾಲ ಅದಕ್ಕೆ ಬರ್ರಿ ಈಗ ಸ್ಟಾರ್ಟ್ ಮಾಡೋನು ನಾ ಇದನ್ನು ಹೆಂಗೆ ಸೆಟ್ ಮಾಡ್ಕೋಬೇಕು ಸ್ಕಿನ್ ಅಂತ ಹೇಳಿ ತೋರಿಸ್ಕೊಡ್ತನೂ ವೆಲ್ಕಮ್ ಫೌಂಡೇಶನ್ ಈಗ ಎಲ್ಲರಿಗೂ ಫೌಂಡೇಶನ್ ಬಗ್ಗೆ ಮಾಹಿತಿ ಇರೋಂಗಿಲ್ಲ ನಾನು ಅದ್ರ ಬಗ್ಗೆ ನಂಗೆ ತಿಳಿದಷ್ಟು ನೀವು ಮಾಹಿತಿ ಹೇಳಿ ಬಂದಿನಿ ವೆಲ್ಕಮ್ ಟು ಮೈ ಚಾನಲ್ ಲೆಟ್ ಸ್ಟಾರ್ಟ್ ಏನೇನು ಫೌಂಡೇಶನ್ ಬಗ್ಗೆ ನಂಗೆ ಗೊತ್ತೈತಿ ಅದನ್ನೆಲ್ಲ ನಾ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊತನು ಫೌಂಡೇಶನ್ ಅಂದ್ರೆ ಫಸ್ಟ್ ಎಲ್ಲರೂ ಮನಸ್ಸಿನಾಗೆ ಬರೋದು ಲ್ಯಾಕ್ಮಿ ಫೌಂಡೇಶನ್ ಯಾಕಂದ್ರೆ ಇದು ಇದು ಅಫೋರ್ಡೆಬಲ್ ರೇಟ್ನಾಗ ಸಿಗ್ತೈತಿ ಮತ್ತು ಭಾಳ ಆದ್ರೆ ಒನ್ ಫಿಫ್ಟಿ ಇರ್ಬೋದು ಈ ರೇಟ್ ಒನ್ ಫಿಫ್ಟಿ ಒನ್ ಫೋರ್ಟಿ ತಕ್ಕ ಸಿಗ್ತೈತಿ ಆನ್ಲೈನ್ ತರ್ಸ್ಕೊಂಡ್ರೆ ಒನ್ ಟ್ವೆಂಟಿ ಹಂಡ್ರೆಡ್ ತನಕ ಸಿಗ್ತೈತಿ ನೆಕ್ಸ್ಟ್ ಮತ್ತೊಂದು ಇಂಪಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದ್ರೆ ಇದ್ರ ಬಗ್ಗೆ ಲಿಕ್ವಿಡ್ ಫೌಂಡೇಶನ್ ಬಗ್ಗೆ ಲ್ಯಾಕ್ಮಿ ಲಿಕ್ವಿಡ್ ಲಿಕ್ವಿಡ್ ಫೌಂಡೇಶನ್ ಬಗ್ಗೆ ಇದನ್ನು ನಾವು ಸೆಲೆಕ್ಟ್ ಮಾಡಿ ತೊಗೋವಾಗ ಕೇರ್ಫುಲ್ಲಾಗಿ ತೊಗೋಬೇಕು ಯಾಕಂದ್ರೆ ನಾವು ಇದನ್ನು ಲ್ಯಾಕ್ಮಿ ಫೌಂಡೇಶನ್ ತಗೋವಾಗ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ನೋಡಿ ನಾವು ತೊಗೋಬೇಕು ಯಾಕಂದ್ರೆ ಸ್ಕಿನ್ ಕಾಂಪ್ಲೆಕ್ಷನ್ ಮೇಲೆ ಬೇರೆ ಬೇರೆ ಶೇಡ್ಸ್ ಇರ್ತವೆ ಈ ಥರವಾಗ ಯಾಕಂದ್ರೆ ಈಗ ಫೇರ್ ಸ್ಕಿನ್ ಅವ್ರ ಫೇರ್ ಸ್ಕಿನ್ ಅವ್ರಿಗೆ ವೈಟಿಶ್ ಟು ಫೇರ್ ಟು ವೈಟಿಶ್ ಸ್ಕಿನ್ ಟೋನ್ ಅವ್ರಿಗೆ ಬೇರೆ ಫೌಂಡೇಶನ್ ಇರ್ತೈತಿ ಮತ್ತು ಸ್ವಲ್ಪ ಕಾಂಪ್ಲೆಕ್ಷನ್ ಕಮ್ಮಿ ಇದ್ದವ್ರಿಗೆ ಬೇರೆ ಬೇರೆ ಶೇಡ್ಸ್ ಇರ್ತ ಬೇರೆ ಶೇಡ್ ಇರ್ತಾವೆ ಇದ್ರಾಗ ಕಾಂಪ್ಲೆಕ್ಷನ್ ಕಮ್ಮಿ ಇದ್ದವ್ರಿಗೆ ಬೇರೆ ಶೇಡ್ಸ್ ಇರ್ತಾವೆ ಅವ್ನು ನೋಡಿ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಐತಿ ಅದನ್ನ ನೋಡಿ ನಾವು ಫೌಂಡೇಶನ್ ಚಾಯ್ಸ್ ಮಾಡ್ಕೋಬೇಕು ಯಾಕಂದ್ರೆ ಈಗ ನಾವು ಫೌಂಡೇಶನ್ನ ನಾವು ಚಾಯ್ಸ್ ಮಾಡುವಾಗ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ನೋಡೋಣ ಚಾಯ್ಸ್ ಮಾಡಬೇಕು ಯಾಕಂದ್ರೆ ಇವ್ ನಾವು ಈಗ ನಮ್ಮ ಸ್ಕಿನ್ ಮ್ಯಾಚ್ ಆಗುವಂಥ ಫೌಂಡೇಶನ್ ತೊಗೊಳಿಲ್ಲ ಅಂದ್ರೆ ಮೇಕಪ್ ಭಾಳ ನಾವು ಮೇಕಪ್ ಮಾಡ್ಕೊಂಡಂಗೆ ಅನಿಸ್ತೀವಿ ಸ್ವಲ್ಪ ಫೌಂಡೇಶನ್ ಹಚ್ಕೊಂಡ್ರೂ ಮೇಕಪ್ ಜಾಸ್ತಿ ಮಾಡ್ಕೊಂಡಂಗೆ ಅನಿಸುವಾಗ ನೀವು ಇದನ್ನು ತಗೊಳ್ಳುವಾಗ ನೋಡಿ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ನೋಡಿ ಆಮೇಲೆ ಇದನ್ನು ಚಾಯ್ಸ್ ಮಾಡ್ಕೊರಿ ಫಸ್ಟ್ ಬರೀ ಸ್ಟಾರ್ಟ್ ಮಾಡೋಣ ನಾ ಇದನ್ನು ನಿಮಗೆ ಈಗ ತೋರಿಸ್ತೂನು ಇದನ್ನು ಹೆಂಗೆ ಅಪ್ಲೈ ಹೇಳಿ ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರೋಂಗಿಲ್ಲ ಅದಕ್ಕೆ ನಂಗೆ ತಿಳಿದಷ್ಟು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿನಿ ಫಸ್ಟ್ ಏನು ಮಾಡೋದಂದ್ರೆ ಮಾಯ್ ಇದನ್ನ ಹಚ್ಕೋಕಿತ ಮೊದ್ಲು ಫೌಂಡೇಶನ್ ಹಚ್ಕೋಕಿತ ಮೊದ್ಲು ಯಾವಾಗೂ ಮಾಯ್ಚರೈಸರ್ ಹಚ್ಕೊಳಬೇಕು ಹಚ್ಕೋತಾ ಬಾಕ್ ಕಂಪಲ್ಸರಿ ಇರ್ತೈತಿ ಯಾಕಂದ್ರೆ ಡ್ರೈ ಸ್ಕಿನ್ ಅವರಿಗೆ ಮಾಯ್ಚರೈಸರ್ ಇಂಪಾರ್ಟೆಂಟ್ ಡ್ರೈ ಸ್ಕಿನ್ನಲ್ಲಿ ಮಾಯ್ಚರೈಝರ್ ಹಚ್ಕೊಲ್ದೆ ಇದನ್ನು ಹಚ್ಕೊಂಡ್ರೆ ಸ್ಕಿನ್ ಎಲ್ಲ ಸ್ಕಿನ್ ಮೇಲೆ ಫೌಂಡೇಶನ್ ಸರಿಯಾಗಿ ಉಂಡಂಗಿಲ್ಲ ಮತ್ತು ಮೇಕಪ್ ಸರಿಯಾಗಿ ಆಗಂಗಿಲ್ಲ ನೀವು ಒಂದು ಸ್ವಲ್ಪ ಹಚ್ಕೊಂಡ್ರೆ ಭಾಳ ಓವರಾಗಿ ಕಾಣಿಸ್ತಿರ್ತಿ ಅದಕ್ಕೆ ಫಸ್ಟ ಮಾಯ್ಚರೈಸರ್ ಹಚ್ಕೋಬೇಕು ಇದನ್ನು ಹಚ್ಕೋಕ್ಕಿದ್ದ ಮೊದಲು ನಿಮ್ಗೆ ಯಾವುದು ಇಷ್ಟ ಐತಿ ನೀವು ಅದನ್ನು ಮಾಯ್ಚರೈಸರ್ ಹಚ್ಕೊಬೇಕು ನಾ ಲ್ಯಾಕ್ಮೆ ಪಿಚ್ ಮಿಲ್ಕದ ಮಾಶ್್ಚರೈಸರ್ ಹಚ್ಕೋಕ್ಕೇನಿ ಇಲ್ಲಿ ನೋಡ್ರಿ ಪೀಚ್ ಮಿಲ್ಕ್ ಲ್ ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯಶ್ಚರೈಸರ್ ಇದನ್ನು ನೀವು ಯಾವ್ದನ್ನು ಚಲೋ ಐತಿ ಅದನ್ನು ಹಚ್ಕೊಬೋದು ಮತ್ತು ಕೆಲವೊಬ್ಬರು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಿರ್ತಾರೋ ಕೆಲವೊಬ್ರು ಸ್ಪಾಂಜ್ ಉಪಯೋಗ ಮಾಡ್ತಿರ್ತಾರೋ ಈಗ ಎಲ್ಲರ ಕಡೆ ಬ್ಯೂಟಿ ಬ್ಲೆಂಡರ್ ಇರಂಗಿಲ್ಲ ಫೌಂಡೇಶನ್ ಹಚ್ಕೋಕೆ ಅದಕ್ಕೆ ನಾ ಕೈಲೇನೇ ಇವತ್ತು ಹೆಂಗೆ ಹಚ್ಬೋದು ಅಂತ ಹೇಳಿ ತೋರಿಸ್ತೀನಿ ನಾ ಈ ಫೇಸ್ ಮ್ಯಾಗ ಏನು ಒಪ್ಲಾಮಿಲ್ಲ ಫಸ್ಟ್ ಮಾಯಶ್ಚರೈಸರ್ ಹಚ್ಕೊಬೇಕು ನಂದು ಡ್ರೈ ಸ್ಕಿನ್ ಐತಿ ಅದಕ್ಕೆ ಫಸ್ಟ್ ಯಾವುದೇ ಮೇಕಪ್ ಮಾಡ್ಕೋಕಿತ್ತ ಮೊದಲು ಮಾಯ್ಚರೈಸರ್ ಹಚ್ಕೊಳ್ಬೇಕು ಯಾಕಂದ್ರೆ ಈ ಮಾಯ್ಚರೈಸರ್ ಸ್ಕಿನ್ ಪ್ರೊಟೆಕ್ಟ್ ಮಾಡ್ತಿರ್ತೈತಿ ಮತ್ತು ಮೇಕಪ್ ಸರಿಯಾಗಿ ಕುಂಡಾಕ ಹೆಲ್ಪ್ ಮಾಡ್ತಿರ್ತೈತಿ ಆದ ಕಾರಣ ಫಸ್ಟ್ ಮಾಯಶ್ಚರೈಸರ್ ಹಚ್ಕೊಳ್ಳಬೇಕು ಮೇಕಪ್ಕಿಂತ ಮೊದಲು ಆಮೇಲೆ ನೆಕ್ಸ್ಟ್ ಏನಂದ್ರೆ ಪ್ರೈಮರ್ ಹಚ್ಕೊಳ್ಬೇಕು ಈಗ ಪ್ರೈಮರ್ ನಿಮ್ಗೆ ಭಾಳ ರೇಟಿನ್ನೂ ಪ್ರೈಮರ್ ತೊಗೋಕ್ಕಾಗ್ಲಿಲ್ಲ ಅಂದ್ರೆ ಅಲೋವೆರಾ ಜೆಲ್ ಸಿಗ್ತೈತಿ ಯಾವುದೇ ನಿಮ್ಗೆ ಯಾವ ಕಂಪ್ನಿದು ಅಲೋವೆರಾ ಜೆಲ್ ಇದ್ರೂ ನಿಮ್ಮ ಕಡೆ ಇರತೈತಿ ಯಾವುದೇ ನೀವು ನನ್ನ ಕಡೆ ಪತಂಜಲಿ ಅಲೋವೆರಾ ಜೆಲ್ ಐತಿ ನಾನು ಇದನ್ನು ಪ್ರೈಮರಾಗಿ ಯೂಸ್ ಮಾಡ್ತೇನೆ ಪ್ರೈಮರ್ ಯಾಕೆ ಹಚ್ಕೋಬೇಕಂದ್ರೆ ಪ್ರೈಮರ್ ಯಾಕೆ ಹಚ್ಕೋಬೇಕಂದ್ರೆ ನಮ್ಮ ಸ್ಕಿನ್ ಮೇಲೆ ಮೇಕಪ್ಪ ಈವಣ ಕುಂಡಿರ್ತೈತಿ ಈಗ ಪ್ಯಾಚಿ ಪ್ಯಾಚಿ ಕಾಣಂಗಿಲ್ಲ ಅಂದರೆ ಸ್ಕಿನ್ ಡ್ರೈ ಎದ್ದಿರ್ತೈತಿ ಅಲ್ಲೆಲ್ಲ ಇದು ಫೌಂಡೇಶನ್ ಕಾಣ್ತೈತಿ ಅಲ್ಲಿ ಹೆಚ್ಚು ಸೊ ಒಂದು ಕಡೆ ಹೆಚ್ಚಾಕೈತಿ ಒಂದು ಕಡೆ ಕಮ್ಮಿ ಆಕತಿ ಅದಕ್ಕೆ ಪ್ರೈಮರ್ ಹಚ್ಕೋಬೇಕು ಪ್ರೈಮರ್ ಅಂದ್ರೆ ಬೇರೆ ಏನೂ ಇಲ್ಲ ನೀವು ಬೇರೆ ಏನೂ ತಲೆ ಕಟ್ಸ್ಕೊ ಹೋಗ್ಬೇಡ್ರಿ ಅಲೋವೆರಾ ಜೆಲ್ ಹಚ್ಕೋತೀವಿ ರೀ ಅಲೋವೆರಾ ಜೆಲ್ಲ ಎಲ್ಲರ ಕಡೆ ಇದ್ದೇ ಇರ್ತೈತಿ ಕಾಮನ್ ಪ್ರೈಮರ್ ಆಗಿ ಅಲೋವೆರಾ ಜೆಲ್ ಹಚ್ಕೋದ ಇದನ್ನು ಇವ್ನೆರಡು ಸ್ಟೆಪ್ ಫಾಲೋ ಮಾಡಿ ನೀವು ಫೌಂಡೇಶನ್ ಹಾಕೊಂಡು ನೋಡ್ರಿ ಎಷ್ಟು ಸರಿಯಾಗಿ ಕುಂಡಿರ್ತೈತಿ ಫೌಂಡೇಶನ್ ಅಂದ್ರೆ ನಿಮಗೆ ಮೇಕಪ್ ಮಾಡ್ಕೊಂಡಿದ್ದ ಇನ್ನೊಬ್ರಿಗೆ ಗೊತ್ತು ಆಗಂಗಿಲ್ಲ ಅಷ್ಟು ಕಾಂಪ್ಲೆಕ್ಷನ್ ಬರ್ತೈತಿ ಮುಖಕ್ಕೆ ಬೇರು ಕಾಣಿಸ್ತೀರಿ ಮತ್ತು ಇದು ಕಾಣಂಗಿಲ್ಲ ಮೇಕಪ್ ಜಾಸ್ತಿ ಮಾಡ್ಕೊಂಡು ನಾವು ಕಾಣಿಸಂಗಿಲ್ಲ ಈಗ ನೋಡ್ರಿ ಫೌಂಡೇಶನ್ ಹಾಕೋ ಟೈಮ ಫೌಂಡೇಶನ್ ಹಾಕುವಾಗ ಏನು ಮಾಡ್ಬೇಕಂದ್ರೆ ಫಸ್ಟ್ ಬಾಟಲ್ ಹಿಂಗೆ ಶೇಕ್ ಮಾಡ್ಕೋಬೇಕು ಸರಿಯಾಗಿ ಲಿಕ್ವಿಡ್ ಇರ್ತೈತಿ ಇದೆ

ಇದಕ್ಕೆ ಏನು ಮಾಡ್ಬೇಕಂದ್ರೆ ಈಗ ಯಾರ್ದು ಡ್ರೈ ಸ್ಕಿನ್ ಭಾಳ ಇರತ್ತೆ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ರೂ ನೀವು ಕರ ಡ್ರೈ ಸ್ಕಿನ್ ಇರ್ತದ್ಲೆ ಈ ಫೌಂಡೇಶನ್ ಒಳಗೆ ಸ್ವಲ್ಪ ಮಾಯ್ಚರೈಸರ್ ಆ್ಯಡ್ ಮಾಡ್ಕೋಬೇಕು ಯಾಕಂದ್ರೆ ಅದ ಸ್ಕಿನ್ ಡ್ರೈ ಮಾಡಿ ಹೆಚ್ಚು ಡ್ರೈ ಸ್ಕಿನ್ ಅವ್ರ ಈ ಈ ಸ್ಟೆಪ್ ಫಾಲೋ ಮಾಡ್ರೆ ಫೌಂಡೇಶನ್ ಸರಿಯಾಗಿ ಅವ್ರಿಗೆ ಅಪ್ಲೈ ಆಕೈತೆ ಮೂತಿ ಮೇಲೆ ಅಂದರೆ ಈವನ್ನೇ ಕುಂಡಿರ್ತೈತಿ ಫೌಂಡೇಶನ್ ಈಗ ನೋಡ್ರಿ ಈ ಪೌಂಡೇಶನ್ ಮತ್ತು ಮಾಯ್ಚರೈಸರ ಎರಡೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೆ ಕೈಲೇನ ಹಿಂಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋದು ಮತ್ತು ಸ್ಪಾಂಜ್ ಯಾರು ಉಪಯೋಗ ಮಾಡ್ತಾರೋ ಅವ್ರು ಮಾಡ್ಕೋಬೋದು ಮತ್ತು ಈಗ ಬ್ಯೂಟಿ ಪ್ಲ್ಯಾಂಡರ್ ಸಿಗ್ತಾವೆ ಭಾಳ ಆದ್ರೆ ಏಯ್ಟಿ ನೈಂಟಿ ರುಪೀಸ್ ಒಳಗೆ ಸಿಗುತ್ತವೆ ಎಲ್ಲ ಅಂಗಡಿಯಾಗ ನಿಮ್ಗೆ ಬೇಕಾದ್ರೆ ತೊಗೋಬೋದು ಬೇಡಾದ್ರೆ ಕೈಲೇನು ಸರಿಯಾಗಿ ಮಾಡ್ಕೊಳಕ್ಕೆ ಬರ್ತೈತಿ ಕೈಲಿ ಅದಕ್ಕೆ ತಚ್ಚೊಲಕ್ಕೊಂಡಿರ್ತೈತಿ ಮತ್ತು ಎಲ್ಲಿ ಡಾರ್ಕ್ ಡಾರ್ಕ್ ಸರ್ಕಲ್ ಹೆಚ್ಚು ಕಾಣಿಸ್ತಾವಲ್ಲ ಅಲ್ಲಿ ಹೆಚ್ಚು ಹಚ್ಕೋಬೇಕು ಫೌಂಡೇಶನ್ ಈಗ ನೋಡ್ರಿ ನನ್ನ ಬಾಯಿ ಸುತ್ತೂರಿಗೆ ಸ್ವಲ್ಪ ಹೆಚ್ಚು ಬ್ಲ್ಯಾಕ್ ಕಾಣಿಸ್ತೈತಿ ಬ್ಲ್ಯಾಕ್ ಸರ್ಕಲ್ಸ್ ಅದಾವು ಅಲ್ಲಿ ಹೆಚ್ಚ ಹಿಂಗೆ ಕೈಲೇ ಡಾಟ್ ಡಾಟ್ ಇಟ್ಕೋಬೇಕು ಎಲ್ಲ ಕಡೆ ಇಟ್ಕೊಂಡ ಇದನ್ನು ಫೌಂಡೇಶನ್ ಏನಂದ್ರೆ ಹಿಂಗೆ ತಿಕ್ಕಬಾರ್ದು ತಿಕ್ಕರ ಅದ ಸರಿಯಾಗಿ ಸರಿಯಾಗಿ ಸ್ಪ್ರೆಡ್ ಆಗಂಗಿಲ್ಲ ಮೋತಿ ಮೇಲೆ ತಿಕ್ಕೋಣ ಏನು ಆಕೈತೆ ಅಂದ್ರೆ ಎಲ್ಲ ಕಡೆ ಹಿಂಗೆ ತಿಕ್ಕಬಾರ್ದು ಹಿಂಗೆ ಡ್ಯಾಪ್ ಮಾಡ್ಕೋತ ಹೋಗ್ಬೇಕು ಹಿಂಗೆ ತಿಕ್ಕಾನ ಏನಂದ್ರೆ ಸ್ಕಿನ್ ಅದು ಸರಿಯಾಗಿ ಕುಂಡಂಗಿಲ್ಲ ಸ್ಕಿನ್ ಮ್ಯಾಲ ಈವಣೆ ಕುಂಡಂಗಿಲ್ಲ ಅದು ತಿಕ್ಕಾಣ ಒಂಥರ ಪ್ಯಾಚ್ ಪ್ಯಾಚ್ ಕಾಣಿಸ್ತವು ಮ್ಯಾಲ ಕೇಕಿ ಕೇಕಿ ಕಾಣಿಸ್ತೈತಿ ನೋಡ್ರಿ ಬರ ತಿಕ್ಕರೆ ಹಿಂಗೆ ಸರಿಯಾಗಿ ಈವಣ ಕುಂಡಂಗಿಲ್ಲ ಸ್ಕಿನ್ ಮ್ಯಾಲ ಹಿಂಗೆ ಬರ ಹಾಕಿ ತಿಕ್ಕೋಬಾರ್ದು ಅದನ್ನ ಜಸ್ಟ್ ಹಿಂಗೆ ಡ್ಯಾಪ್ ಮಾಡಬೇಕು ಈಗ ನೋಡಿರಿ ಫೌಂಡೇಶನ್ ಹಾಕೊಂಡ್ಮೇಲೆ ಎಷ್ಟು ಸ್ಕಿನ್ ಮೇಲೆ ಈವನ್ನಾಗಿ ಎಲ್ಲ ಕೂತೈತಿ ಈಗ ಒಂದು ಫೈವ್ ಒಂದು ಫೈವ್ ಮಿನಿಟ್ಸ್ದಾಗ ಇದೆಲ್ಲ ಸ್ಕಿನ್ ಮೇಲೆ ಸರಿಯಾಗಿ ಸೆಟ್ ಹಾಕೈತಿ ಹಿಂಗೆ ಡ್ಯಾಪ್ ಮಾಡಬೇಕು ಹಿಂಗೆ ತಿಕ್ಕಬಾರ್ದು ಇದ್ರ ಮೇಲೆ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಇದನ್ನು ಸೆಟ್ ಮಾಡ್ಕೋಕೆ ಒಂದು ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ಅದ್ರ ಮ್ಯಾಗ ಇದಿರ್ತಾ ಈಗ ಫೌಂಡೇಶನ್ ಏನು ಹಚ್ಕೊಂಡಿರ್ತಿಲ್ಲ ಇದ್ರ ಮೇಲೆ ಏನು ಮಾಡ್ಬೇಕಂದ್ರೆ ಕಾಂಪ್ಯಾಕ್ಟ್ ಪೌಡರ್ ನಿಮ್ಗೆ ಯಾವ್ದು ಇಷ್ಟ ಅದನ್ನು ತೊಗೊಂಡು ಸೆಟ್ ಮಾಡ್ಕೋಬೇಕು ನನ್ನ ಕಡೆ ಮೆಬಿಲಿನದನ್ನು ಯೂಸ್ ಮಾಡಿದ್ನು ಮೆಬಿಲಿನ್ ಯು ಯಾಕೆ ಅದು ಕಾಂಪ್ಯಾಕ್ಟ್ ಪೌಡರ್ ಐತಿ ನಾ ಇದನ್ನು ಕೈಲೇನ ಹಚ್ಕೊತನು ಜಸ್ಟ್ ಸೆಟ್ ಆಗಕ್ಕೆ ಅದನ್ನು ತಿಕ್ಬಾರ್ದು ಪೌಡ್ರ ನೋಡಿರಿ ನೋಡ್ರಿ ಇದೆ ನಂದು ಫೈನಲ್ ಲುಕ್ಕ ಫೌಂಡೇಶನ್ ಹಚ್ಕೊಂಡಿದ್ದ ನಿಮ್ಗೆ ನನ್ನ ವೀಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್